ಹಲೋ ಎವರಿವನ್, ಡೈಲಿ ಮಳೆ ಬರ್ತಾ ಇದೆ, ತುಂಬ ಚಳಿ ಆಗ್ತಾ ಇದೆ. ಅದಕ್ಕೊಂದು ಖಾರವಾಗಿರುವಂತಹ ರುಚಿಯಾಗಿರುವಂತಹ ಸ್ಪೈಸಿ, ಹೇಗೆಂದರೆ ಕ್ರುಮ್ ಕ್ರುಮ್ ಅನ್ನೋವಂಥದ್ದು, ತುಂಬ ರುಚಿಯಾಗಿರೋದು ಮತ್ತು ಮನಸ್ಸಿಗೆ ಖುಷಿ ಕೊಡುವಂತಹ ಈ ಮಳೆಗೆ ಈ ಚಳಿಗೆ ತಿನ್ನುವಂತಹ ಒಂದು ಪದಾರ್ಥ ಮಾಡ್ತಾ ಇದ್ದೀನಿ. ಏನು ನೋಡೋಣ, ಬನ್ನಿ ನೋಡಿ. ಮೊದಲಿಗೆ ನಾನು ಕಡಲೆಬೇಳೆನ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿಯಾದರೆ ಸಾಕು, ಹೆಚ್ಚು ದೊಡ್ಡ ಹುರಿಯಲ್ಲಿ ಹುರಿಬಾರ್ದು. ಅದಾದ ನಂತರ ನಾನು ಹುರುಗಡಲೆ ಸೇಮ್ ಒಂದು ಕಪ್ ತೊಗೊಂಡ್ಮೇಲೆ ಇದು ಒಂದೇ ಕಪ್ಪೇ ತೊಗೊಳ್ಬೇಕು ಈ ಪ್ರಮಾಣದಲ್ಲಿ. ಅದಾದ ನಂತರ ನಾನು ಕಡಲೆಕಾಯಿ ಬೀಜನ ಹುರಿದು ಸಿಪ್ಪೆನ ನೋಡಿ ಈ ರೀತಿ ಸಿಪ್ಪೆ ತೆಕ್ಕೊಳ್ಬೇಕು. ನಾ ಕೈಯಲ್ಲಿ ಹೊಚ್ಕಿದ್ರೆ ಸಾಕು, ಸಿಪ್ಪೆ ಆರಾಮಾಗಿ ಬಂದ್ಬಿಡುತ್ತೆ. ಅಕಸ್ಮಾತ್ ನಿಮಗೆ ಬಿಸಿ ಆದಲ್ಲಿ ಒಂದು ಬಟ್ಟೆಯಲ್ಲಿ ಉಚ್ಕೊಂಡ್ರೆ ಸಾಕು. ಇವಾಗ ನಾನು ಎಳ್ಳು, ಬಿಳಿ ಎಳ್ಳು ಮತ್ತು ಜೀರಿಗೆನ ಸ್ವಲ್ಪ ಬೆಚ್ಚಿಗೆ ಮಾಡ್ತಾ ಇದ್ದೀನಿ. ತುಂಬ ಹುರಿಲಿಕ್ಕೆ ಹೋಗಬಾರ್ದು. ಈ ಬಾಣಲಿಯಲ್ಲಿ ನಾವು ಹುರಿದಿರ್ತೀವಲ್ಲ, ಇದೇ ಇದಕ್ಕೆ ನಾವು ಹಾಕಿ ಸ್ವಲ್ಪ ಬಿಸಿ ಮಾಡಿದರೆ ಸಾಕು, ಹುರಿಯಂತೂ ಬೇಡೇ ಬೇಡ. ಅದಾದಮೇಲೆ ಒಂದು ಬಟ್ಲು ತಗೊಂಡು ಒಂದು ಕಪ್ಪು ಅಕ್ಕಿ ಹಿಟ್ಟು, ನಿಮಗೆ ಹೆಚ್ಚು ಪ್ರಮಾಣ ಬೇಕು ಅಂದರೆ ಎರಡು ಕಪ್ಪನ್ನು ಬೇಕಾದರೆ ಬಳಸ್ಕೊಳ್ಳಿ. ನಾನಿಲ್ಲಿ ಎರಡು ಕಪ್ಪನ್ನು ಬಳಸ್ಕೊಂಡಿದ್ದೀನಿ. ಸ್ವಲ್ಪ ಮೈದಾ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಅರ್ಧ ಕಪ್ಪು ಚಿರೋಟಿ ರವೆ ಸಹ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚಕಾರದ ಪುಡಿ. ಅಚ್ಚಕಾರದ ಪುಡಿ ನಿಮಗೆ ಹೇಗೆ ಬೇಕೋ ಹಾಗೆ ನೋಡಿ, ಒಂದು ಸ್ಪೂನ್ ಸಾಕು ಅಂದರೆ ಒಂದು ಸ್ಪೂನ್ ಸಾಕು, ಇಲ್ಲ ಎರಡು ಬೇಕಂದರೆ ಎರಡು ಸ್ಪೂನು. ನಿಮಗೆ ಸ್ವಲ್ಪ ಖಾರ ಬೇಕು ಅಂದರೆ ಆ ರೀತಿ ನೀವು ಮಾಡ್ಕೊಳ್ಬೋದು. ಅದಾದಮೇಲೆ ಅರಿಶಿನ, ಮತ್ತು ನಾವು ಎಳ್ಳು ಮತ್ತು ಜೀರಿಗೆನ ಹುರ್ಕೊಂಡು ಬಿಸಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋದು. ಅದಾದ ನಂತರ ಕರಿಬೇವು. ಇವಾಗ ನೋಡಿ ಕಡಲೆಕಾಯಿ ಬೀಜ ಸಿಪ್ಪೆ ಎಲ್ಲ ಸುಳಿದಾಗಿದೆ, ಬಿಡಿಸೋದು ತುಂಬಾ ಸುಲಭ ಸ್ನೇಹಿತರೆ. ಮಿಕ್ಸಿ ಮಾಡ್ಕೊಂಡು ಬರೋಣ, ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಪುಡಿಯಾಗಿದೆ. ಇವಾಗ ಈ ಮಿಶ್ರಣಕ್ಕೆ ಸೇರಿಸೋಣ. ಆದರೆ ಕಡಲೆಕಾಯಿ ಬೀಜನ ಒಂದು ಸ್ವಲ್ಪ ತರಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ, ಮಧ್ಯೆ ಸಿಕ್ಕಿದ್ರಂತೂ ತುಂಬ ರುಚಿ ಅನಿಸುತ್ತೆ. ಇವಾಗ ನೋಡಿ ನಾನು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಇಲ್ಲ ಬೆಣ್ಣೆ, ಬೆಣ್ಣೆ ಇಲ್ಲ ತುಪ್ಪ, ಕಾಯಿಸಿರುವ ಎಣ್ಣೆ ಆಗಲಿ, ಈ ರೀತಿಯೆಲ್ಲ ನೀವು ಹಾಕ್ಕೊಳ್ಬಹುದು. ಮತ್ತು ಕೈಗೆ ನೋಡಿ ಈ ರೀತಿ ಒಂದು ಕವರ್ ಇದ್ದರೆ ಚೆನ್ನಾಗಿರುತ್ತೆ, ಸೇಫ್ಟಿಯಾಗಿ ಕ್ಲೀನಾಗಿ ನಾತ್ಕೊಳ್ಬೇಕು. ನಾವು ತಿನ್ನುವಂತಹ ಆಹಾರ ರುಚಿಯಾಗಿರಬೇಕು, ಶುಚಿಯಾಗಿರಬೇಕು. ಹಾಗಾಗಿ ನಮ್ಮ ಉಗುರು ಸಂಧಿಯಲ್ಲಿ ಏನಾದರೂ ಗಲೀಜಿರುತ್ತೆ, ಹಾಗಾಗಿ ನಾವು ಈ ರೀತಿ ಕವರ್ನ ಬಳಸ್ಕೊಂಡು, ಮತ್ತು ನಮಗೆ ಕೈ ಹುರಿ ಬರಬಹುದು ಅಚ್ಚಕಾರದ ಪುಡಿ ಇದೆಲ್ಲ ನಾವು ಕಲಿಸ್ಬೇಕಾದ್ರೆ, ಅದಕ್ಕೋಸ್ಕರ ನಾನು ಕವರನ್ನು ಬಳಸ್ಕೊಂಡಿದ್ದೀವಿ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಬೇಕು, ಹೆಚ್ಚಿಗೆ ನೀರನ್ನು ಸೇರಿಸ್ಕೊಳ್ಬಾರ್ದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ಲ. ನನ್ನ ಹತ್ರ ಇದ್ದಿದ್ದೇ ಈ ಇದು, ಹಾಗಾಗಿ ಒಂದು ತಟ್ಟೆನ ಬೋರ್ಲ್ ಹಾಕ್ಕೊಂಡು ನೋಡಿ ಹೀಗೆ ಲಟ್ಟಿಸ್ಕೊಳ್ಬಹುದು, ಇಲ್ಲ ಅಂದರೆ ಕೈಯಲ್ಲಿ ತಟ್ಟಬಹುದು. ಏಕೆಂದರೆ ಈ ಹಿಟ್ಟು ಅಷ್ಟು ಚೆನ್ನಾಗಿ ಬಂದಿದೆ. ನಿಮಗೇನಾದರೂ ಈ ಆಕಾರ ಸರಿ ಹೋಗಲಿಲ್ಲ ಅಂದರೆ ಒಂದು ಕಪ್ಪು ತಗೊಂಡು ನೋಡಿ ಈ ರೀತಿ ನೀವು ಒಂದೇ ಅಳತೆಯಲ್ಲಿ ನೀವು ಸಹ ಮಾಡಬಹುದು. ಇದು ನಾನು ಟಿಪ್ಸ್ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ರೌಂಡಾಗಿ ಬಂದಿದೆ ಅಲ್ಲ. ಈ ರೀತಿ ಮಾಡ್ಕೊಳ್ಳೋದು ಒಂದು ಟಿಪ್ಸ್ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ. ನಾವು ಕೆಳಗಡೆ ಎಣ್ಣೆ ಹಾಕಿರೋದ್ರಿಂದ ನೀಟಾಗಿ ತೆಕ್ಕೊಳ್ಬೋದು. ನೋಡಿ ನಾಲ್ಕು ಉಂಡೆ, ನಾಲ್ಕು ತಟ್ಟಿರುವಂತಹ ಏನು ಹೇಳಿ ಪದಾರ್ಥ, ಗೊತ್ತಾಗಿದೆ ಅಲ್ವಾ ಇವಾಗ ಆಲ್ರೆಡಿ? ನಿಪ್ಪಟ್ಟು. ಎಣ್ಣೆಯಲ್ಲಿ ಒಂದೊಂದೇ ಬಿಟ್ಟು ನೀಟಾಗಿ ಸಣ್ಣ ಹುರಿಯಲ್ಲಿ, ಯಾವುದೇ ವಿಷಯ ಒಂದು ತಿಳ್ಕೊಳ್ಳಿ, ಹೆಚ್ಚು ಜೋರು ಹುರಿಯಲ್ಲಿ ಬೇಗ ಬೇಗ ಮಾಡ್ತೀನಿ ಅನ್ನೋಕ್ಕೆ ಹೋಗಬಾರ್ದು. ಈ ಥರ ಪದಾರ್ಥಗಳನ್ನೆಲ್ಲ ಸಣ್ಣ ಹುರಿಯಲ್ಲಿ, ಮೀಡಿಯಮ್ ಒಂದು ಹುರಿಯಲ್ಲಿ ಆರಾಮಾಗಿ ಕರಿಯಬಹುದು.
ನಾನು ನಾಲ್ಕು ನಾಲ್ಕು ಹಾಕಿ ಕ್ಲೀನಾಗಿ ಕರೀತಾ ಇದ್ದೀನಿ ಸ್ನೇಹಿತರೆ. ಎಲ್ಲೂ ಏನು ಒಂದು ಚೂರು ಕಿತ್ತೋಗೋದು ಹಾಳಾಗೋದು ಏನಿಲ್ಲ ಸ್ನೇಹಿತರೆ. ಅಷ್ಟು ಚೆನ್ನಾಗಿ ನಮ್ಮ ನಿಪ್ಪಟ್ಟು ಬಂದಿದೆ. ವಾರ ಅಲ್ಲ ತಿಂಗಳುಗಟ್ಟಲೆ ಬೇಕಾದರೂ ಈ ನಿಪ್ಪಟ್ಟನ್ನ ಇಟ್ಕೊಂಡ್ರು ಎಲ್ಲೂ ಕೆಡೋದಿಲ್ಲ, ಸ್ಮೆಲ್ ಬರೋಲ್ಲ. ಮನೆಯವರು ಒಂದು ತಿಂಗಳು ವಾರಗಟ್ಟಲೆ ಇಡೋದು ಡೌಟೇ, ಯಾಕಂದರೆ ಅಷ್ಟು ರುಚಿಯಾಗಿತ್ತು ಈ ನಿಪ್ಪಟ್ಟು. ಇದೇ ಅಳತೆಯಲ್ಲಿ ಸರಿಯಾದ ಪ್ರಮಾಣವನ್ನು ನಾನು ತಿಳಿಸಿದ್ದೀನಿ. ದಯವಿಟ್ಟು ಫುಲ್ ವಿಡಿಯೋ ನೋಡಿ, ನಿಮಗೆಲ್ಲ ಮಾಹಿತಿ ತಿಳಿಯುತ್ತೆ. ನೋಡಿ ನಿಮ್ಮ ಮನೆಯಲ್ಲಿ ಈ ರೀತಿ ಕ್ರುಮ್ ಕ್ರಮ್ ಅನ್ನೋಂತಹ ನಿಪ್ಪಟ್ಟು ಮಾಡಿ ಹೋಗಿ ಬರಲಾ. ನಮಸ್ಕಾರ.